ಹಲೋ, ವೆಲ್ಕಮ್ ಬ್ಯಾಕ್ ಟು ಯರ್ ಯೂಟ್ಯೂಬ್ ಚಾನಲ್ ಶ್ರೀ ವಿತ್ ಪಾವನಿ. ಸೊ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ ಇವತ್ತಿನ ಹಬ್ಬಕ್ಕೆ ನಾನು ನಮ್ಮ ಫ್ಯಾಮಿಲಿ ಫ್ರೆಂಡಾಗಿರುವಂತಹ ಅಮೃತಕ್ಕ ಅವ್ರ ಮನೆಗೆ ಬಂದಿದ್ದೀನಿ. ನಾನು ಆಲ್ರೆಡಿ ಇವ್ರ ಬಗ್ಗೆ ಹೇಳಿದ್ದೆ ಲಾಸ್ಟ್ ವಿಡಿಯೋದಲ್ಲಿ. ಒಂದು ವಿಡಿಯೋದಲ್ಲಿ ಇವರು ಹೋಟೆಲ್ ಓಪನಿಂಗ್ಗೆ ಹೋದಾಗ ಇವ್ರು ಯಾರು, ನಮ್ಗೆ ಹೆಂಗೆ ಪರಿಚಯ ಅಂತೆಲ್ಲ ಹೇಳಿದ್ದೀನಿ. ನಮ್ಮ ಮನೆಯಲ್ಲಿ ಯಾವುದೇ ರೀತಿಯ ಗಣೇಶ ಹಬ್ಬವನ್ನು ನಾರ್ಮಲ್ಲಾಗಿ ಸೆಲೆಬ್ರೇಟ್ ಮಾಡ್ತೀವಿ. ಗಣೇಶನ ಕೂರಿಸುವಂಥ ಪದ್ಧತಿ ನಮ್ಮ ಮನೇಲಿ ಇಲ್ಲ. ಸೊ ಹಂಗಾಗಿ ನಾನು ಇವ್ರ ಮನೆಗೆ ಇನ್ವೈಟ್ ಮಾಡಿದ್ರು. ಹಂಗಾಗಿ ಮನೆಯಲ್ಲೆಲ್ಲ ಅಡುಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಇವ್ರ ಮನೆಗೆ ಗಣೇಶನ ಕುಂದ್ರಿಸಿರೋದ್ರಿಂದ ಎಲ್ಲರೂ ಇಲ್ಲೇ ಸೆಲೆಬ್ರೇಟ್ ಮಾಡೋಣ. ಪಾಪುನೂ ಇಲ್ಲೇ ಇರ್ತಾಳೆ ಅಂತ ಹೇಳಿದ್ದಕ್ಕೆ ಕರ್ಕೊಂಡು ಬಂದಿದ್ದೆ. ಸೊ ಇವರೆಲ್ಲ ಗಣೇಶನ ಕುಂದ್ರಿಸಿದ್ರು. ಇನ್ನೂ ಪೂಜೆನೂ ಈಗಷ್ಟೇ ಸ್ಟಾರ್ಟ್ ಮಾಡಿದ್ರು. ಸೊ ಎಲ್ಲ ಪಟಾಕಿ ಎಲ್ಲ ಹೊಡೆದು ತುಂಬ ಅಂದರೆ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾಯಿದ್ರು. ಪಾಪು ನೋಡಿ, ಪಟಾಕಿ ಅಂದರೆ ಸ್ವಲ್ಪನೂ ಹೆದರಿಕೆ ಇಲ್ದಿರ ಎಷ್ಟು ಚೆನ್ನಾಗಿ ಪಟಾಕಿನ ಸಿಡಿಸ್ತಿದ್ದಾಳೆ ಅಂತ ಹೇಳ್ಬಿಟ್ಟು. ಇನ್ನು ಬೀದಿಯಲ್ಲೆಲ್ಲ ಗಣೇಶಗಳ ಮೆರವಣಿಗೆ ಹೊರಟಿತ್ತು. ಇವತ್ತೇ ಫಸ್ಟ್ ಆಗಿರೋದ್ರಿಂದ ಎಲ್ಲ ಗಣೇಶನ ಕರ್ಕೊಂಡು ಹೋಗೋರು ಈ ಕಡೆ ಮೇನ್ ರೋಡ್ ಆಗಿರೋದ್ರಿಂದ ಇಲ್ಲಿಂದನೇ ಗಣೇಶನ ಮೆರವಣಿಗೆ ಕರ್ಕೊಂಡು ಹೋಗ್ತಾರೆ. ಸೊ ಎಲ್ಲ ಗಣೇಶನೂ ಒಂದು ಕಡೆಯಿಂದ ನೋಡ್ಕೊತಾ ಇದ್ವಿ. ಸೊ ಅಕ್ಷತೆ ಕಾಳನ್ನು ಹಾಕಿ ಪೂಜೆನೂ ಆಯಿತು. ಈಗ ಹೊರಗಡೆ ಗಣೇಶನ ನೋಡ್ಕೊಂಡು ಬರೋಣ ಅಂತೇಳ್ಬಿಟ್ಟು ಹೋಗ್ತಿದ್ದೀವಿ. ನಾನಂತರೂ ನೋಡಿ, ಹುಷಾರಿಲ್ದಿರ ನನ್ನ ಫೇಸ್ ಎಲ್ಲ ಹೆಂಗಾಗ್ಬಿಟ್ಟಿದೆ ಅಂತ. ಇವರಂತರೂ ಚಿಕ್ಕ ಮಕ್ಕಳು, ಪಟಾಕಿ ಹೊಡೆಯೋದ್ರಲ್ಲಿ ತುಂಬ ಅಂದರೆ ತುಂಬ ಬ್ಯುಸಿ ಆಗಿಬಿಟ್ಟಿದ್ರು. ನನಗೆ ಪಟಾಕಿ ಹೊಡೆಯೋದು ಅದರ ಸೌಂಡ್ ಅಂದರೆ ತುಂಬ ಅಂದರೆ ತುಂಬ ಹೆದರಿಕೆ. ಸೊ ಹಂಗಾಗಿ ನಾನು ಪಟಾಕಿ ಸಿಡಿಸೋದಕ್ಕೆ ಅದ್ರ ಜೊತೆ ತಂಟೆಗೆ ಹೋಗ್ತಾ ಇರಲಿಲ್ಲ. ಲಾಸ್ಟಿಗೆ ಎಲ್ಲ ಪೂಜೆ ಆದಮೇಲೆ ಎಲ್ಲರೂ ಒಂದೊಂದು ಸೆಲ್ಫಿ ತೊಗೊಂಡ್ವಿ. ಬೀದಿಯಲ್ಲಿ ಒಂದು ದೊಡ್ಡ ಗಣೇಶ ಬರ್ತಿದೆ ನೋಡೋಣ ಅಂತೇಳ್ಬಿಟ್ಟು ಹೊರಗಡೆ ಬಂದ್ವಿ. ನೋಡಿ ಎಷ್ಟು ಚೆನ್ನಾಗಿದೆ ಗಣೇಶ ಅಂತೇಳ್ಬಿಟ್ಟು. ಇದೇ ಮೇನ್ ರೋಡ್ ಆಗಿರೋದ್ರಿಂದ ಎಲ್ಲ ಕಡೆಗೂ ಗಣೇಶ ಇದೇ ರೋಡಿಂದ ಮೆರವಣಿಗೆ ಕರ್ಕೊಂಡು ಹೋಗ್ತಾರೆ. ಸೊ ಹಂಗಾಗಿ ಎಲ್ಲ ಗಣೇಶವನ್ನು ಒಂದ್ಸಲ ನಾವು ನೋಡ್ದಂಗೆ ಅವರ ದರ್ಶನವನ್ನು ಪಡ್ಕೊಂಡಂಗೆ ಆಯಿತು. ಸೊ ನೋಡಿ, ನೀವು ನೋಡ್ಬೋದು ಎಷ್ಟು ದೊಡ್ಡ ಗಣೇಶ ಇದೆ ಅಂತ. ನೋಡಿ, ಇದು ಒಂದು ಏರಿಯಾಗೆ ಹೋಗ್ತಿರುವಂತಹ ಗಣೇಶ. ಆಲ್ಮೋಸ್ಟ್ ಇವತ್ತಿನ ದಿನ ಎಲ್ಲ ನಾವು ಗಣೇಶಗಳನ್ನು ಕರ್ಕೊಂಡು ಹೋಗೋದು, ಅವರನ್ನ ಕುಂದ್ರಿಸಿ ಪೂಜೆ ಎಲ್ಲ ಮಾಡ್ತಾರಲ್ಲ, ಅದೇ ಸಂಭ್ರಮದಲ್ಲಿದ್ವಿ. ಏರಿಯಾ ಏರಿಯಾಗೂ ಹೋಗಿ ಎಲ್ಲ ಕಡೆದ ಗಣೇಶನು ಯಾವ ಥರ ಯಾವ ಥರದ್ದು ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ಗಣೇಶಗಳನ್ನ ತಂದಿದ್ರು ಅಂತೆಲ್ಲ ಎಲ್ಲ ಕಡೆದು ಸುತ್ತಿ ನೋಡಿದ್ವಿ. ನೋಡಿ, ಇದು ಒಂದು ಗಣೇಶ. ನಾವಂತರೂ ಗಣೇಶ ನೋಡೋದ್ರಲ್ಲಿ ಸಿಕ್ಕಾಪಟ್ಟೆ ಬ್ಯುಸಿ ಆಗಿಬಿಟ್ಟಿದ್ವಿ. ಪಾಪ ಶ್ರೀ ಅವರಂತರೂ ನಮ್ಮ ಜೊತೆಗೆ ಬರಲಿಲ್ಲ, ಯಾಕೆಂದರೆ ಅವರಿಗೆ ಕೆಲಸದ ಲೀವ್ ಸಿಗಲಿಲ್ಲ. ಸೊ ಹಂಗಾಗಿ ಅವರು ರಜೆ ಹಾಕಿ ಬರೋ ಹಾಗಿರಲಿಲ್ಲ. ಅದಕ್ಕೆ ನಾನು ಒಬ್ಳೇ ಎಲ್ಲ ಕಡೆಯೂ ಪಾಪುನ ಕರ್ಕೊಂಡು ಗಣೇಶನ ನೋಡ್ಕೊಂಡಿದ್ದೆ. ಇಲ್ಲಿ ನೋಡಿ, ಸಾಯಂಕಾಲ ಆಗ್ತಾ ಇದ್ದಂಗ್ಲೇ ಇನ್ನೂ ಒಂದು ಗಣೇಶ ಬರ್ತಿತ್ತು ಮೆರವಣಿಗೆ ಮೂಲಕ. ನಾನು ಅದನ್ನು ವಿಡಿಯೋ ಮಾಡಿಕೊಂಡೆ. ಮತ್ತೆ ನಿನ್ನ ಹೆಸರು? ರಾತ್ರಿ ಆಗ್ತಿದ್ದಂಗೆ ಊಟ ಎಲ್ಲ ಮುಗಿಸ್ಕೊಂಡು ನೋಡಿ, ನಾವು ಗಣೇಶ ಮೆರವಣಿಗೆ ಹೊಂಟಿತ್ತು. ಅದು ನೋಡೋಕ್ಕಿಂತ ಹೊರಗಡೆ ಬಂದ್ವಿ. ತುಂಬ ಅಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು, ಪಟಾಕಿ ಸಿಡಿತಾ ಇರೋದೆಲ್ಲ. ಇಲ್ಲಿ ನೋಡಿ, ಗಣೇಶ ಮೆರವಣಿಗೆನ ಕರ್ಕೊಂಡು ಹೋಗ್ತಾಯಿದ್ರು. ಇಟ್ಟಿದ್ದ ದಿನವೇ ಒಂದೇ ದಿನವೇ ಮೆರವಣಿಗೆ ಮೂಲಕ ವಿಸರ್ಜನೆಗೆ ಕರ್ಕೊಂಡು ಹೋಗ್ತಾಯಿದ್ರು ಗಣೇಶನ. ನಾನು ಅದನ್ನು ನೋಡೋಣ ಅಂತೇಳ್ಬಿಟ್ಟು ಹೊರಗಡೆ ಬಂದಿದ್ವಿ. ನೋಡಿ ನೀವು ಗಣೇಶನ ಎಷ್ಟು ಚೆನ್ನಾಗಿ, ಚಿಕ್ಕ ಗಣೇಶ ಇರಬೇಕು. ಇದು ಯಾವ ಏರಿಯಾದು ಅನ್ನೋದು ಗೊತ್ತಿಲ್ಲ. ಇದಿಷ್ಟು ಇವತ್ತಿನ ವಿಡಿಯೋ. ಐ ಹೋಪ್ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.